ಅದರಿಂದ ಎಲ್ಲರೂ ಅಭಿವೃದ್ಧಿ ಪ್ರಕ್ರಿಯೆಗಳಲ್ಲಿ ಭಾಗವಹಿಸೋದು ಅವಕಾಶಗಳಿಂದ ಯಾರು ವಂಚಿತರಾಗಬಾರದು ಫಲನ ಎಲ್ಲರೂ ಹಂಚಿಕೊಳ್ಳೋದು ಇದನ್ನೇ ಅಂಬೇಡ್ಕರ್ ಅವರು ಸೋಷಿಯಲಿಸಂ ಅಂತ ಕರೀತಾರೆ ಸೋಷಿಯಲಿಸಂ ಅಂತ ಕರೆಯೋದು ಇದನ್ನೇನೆ ಇದರಲ್ಲಿ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ನಾವು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಬಿಜೆಪಿಯವರು ನಮ್ಮ ಸಿದ್ಧಾಂತ ಬಿಜೆಪಿಯವರು ಇದನ್ನು ಹುಟ್ಟಾಕೆ ಮಣಿಪುರದಲ್ಲಿ ಎಲ್ಲೂ ಮಣಿಪುರನು ಬಿಡಲ್ಲ ಕರ್ನಾಟಕನು ಬಿಡಲ್ಲ ಅವರು ಬೆಂಕಿ ಹಚ್ಚೋದೇ ಕೆಲಸ ಅವರಿಗೆ ಬೇರೆ ಏನು ಕೆಲಸವೇ ಇಲ್ಲ ಅವರಿಗೆ ಬೆಂಕಿ ಹಚ್ಚೋದೇ ಕೆಲಸ ಮೊನ್ನೆ ಸಭಾಪತಿಯವರೇ ನಾವು ಏನು ಮಾಡ್ತೀವಿ ಜನರ ಜೇಬಿಗೆ ದುಡ್ಡು ಹಾಕ್ತೀವಿ ನೀವು ಖರ್ಚು ಮಾಡ್ರಪ್ಪ ಅದರಿಂದ ತೆರಿಗೆ ಉತ್ಪಾದನೆ ಆಗ್ತದೆ ಇಂಟರ್ನಲ್ ಇನ್ವೆಸ್ಟ್ಮೆಂಟ್ ಆಗ್ತದೆ ಉದ್ಯೋಗ ಸೃಷ್ಟಿಯಾಗ್ತದೆ GDP ಬೆಳವಣಿಗೆ ಆಗ್ತದೆ ಅಂತ ನಾವು ಹಾಕ್ತೀವಿ ಇವರೇನು ಮಾಡ್ತಾರೆ ಬಿಜೆಪಿಯವರು ಕೇಂದ್ರ ಸರ್ಕಾರ ಇದೆಯಲ್ಲ ಜೇಬು ಕೈಯಾಗಿ ತಕತಾರೆ ಬಡವರ ಜೇಬಿಗೆ ಎಲ್ಲರೂ ನೋಡಿದ್ದೀರಾ ನೀವು ಹಾಲಿಗೆ ಮಜ್ಜಿಗೆಗೆ ಮೊಸರಿಗೆ ಪೆನ್ನಿಗೆ ಪೆನ್ಸಿಲ್ಗೆ ಮಂಡಕ್ಕಿಗೆ ಆಮೇಲೆ ಹಿಂಡಿ ದನಗಳು ಉಪಯೋಗಿಸ್ತಕ್ಕಂಥ ಹಿಂಡಿ ಇದಕ್ಕೆ ತೆರಿಗೆ ಹಾಕಿರೋದು ನೋಡಿದ್ದೀರಾ ಯಾವ್ದಾದ್ರು ಹಿಂದೆ ಯಾವ ಕಾಲದಾದ್ರು ಹಾಕಿತ ಮರ್ತಿಬೇ ಕೂಡ ಶವಗ್ರಹ ಹಾಕ್ಬಿಟ್ಟಿದ ಎಂತದು ಓ ಅಲ್ಗೂ ಹಾಕ್ಬಿಟ್ಟಿದಾರಂತೆ ನೋಡಿ ಇವರು ಕಿತ್ಕೊಳ್ಳೋದೇ ಕೆಲಸ ಕಿತ್ಕೊಂಡು ಏನ್ ಮಾಡ್ತಾರೆ ಓದಿ ಬಡವ್ರಿಗಾರು ಕೊಡ್ತಾರ ಬಡವ್ರಿಗೆ ಕೊಡಲ್ಲ ಶ್ರೀಮಂತರು ಕೊಟ್ಬಿಡ್ತಾರೆ ಮರ್ತಿಬೇಗೌಡ್ರೆ ನೀವು ಎಚ್ ವಿಶ್ವನಾಥ್ ಇವ್ರು ಬರೋಕ್ಕೂ ಮುಂಚಿತವಾಗಿ ಕೇಂದ್ರದಲ್ಲಿ ತೆರಿಗೆ ಕಾರ್ಪೊರೇಟ್ ಬಾಡಿಗಳ ಮೇಲೆ 30% ಇತ್ತು ಈಗ 22% ಮಾಡಿಬಿಟ್ಟಿದ್ದಾರೆ ಎಷ್ಟು 22% 20% ಕಡಿಮೆ ಆಯಿತು ಅದರಿಂದ ಪ್ರತಿ ವರ್ಷ 2 ಲಕ್ಷ ಕೋಟಿ ರೂಪಾಯಿಗಳು ಕೇಂದ್ರಕ್ಕೆ ನಷ್ಟ ಆಯಿತು ಅದರಿಂದ ಪ್ರತಿ ವರ್ಷ ಕೇಂದ್ರಕ್ಕೆ 2 ಲಕ್ಷ ರೂಪಾಯಿಗಳು ಕಡಿಮೆ ಆಯಿತು 2 ಲಕ್ಷ ಕೋಟಿ ದೇಶಕ್ಕೆ ನಷ್ಟ ಅಲ್ವಾ ಅದ್ರ ಜೊತೆಗೆ ಅವ್ರಿಗೆ ಇವ್ರ ಬಂತವಿಂದ 12 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ 12 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿ ಕಾರ್ಪೊರೇಟ್ ಬಾಡಿಗಳಿಗೆ ಇಂಡಸ್ಟ್ರಿಯಲಿಸ್ಟ್ಗಳಿಗೆ 12 ಲಕ್ಷ ಕೋಟಿ ಅದು 1 ರೂಪಾಯಿ 2 ರೂಪಾಯಿ ಅಲ್ಲ ಮನಮೋಹನ್ ಸಿಂಗ್ ಅವರು ರೈತರ ಸಾಲ 72,000 ಕೋಟಿ ಮನ್ನಾ ಮಾಡಿದ್ರು ಇವರು ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ಮಾಡಲ್ಲ ಬಡವರ ಸಾಲ ಮನ್ನಾ ಮಾಡಿ ಅಂದ್ರೆ ಮಾಡಲ್ಲ ಇಂಡಸ್ಟ್ರಿಯಲಿಸ್ಟ್ಗಳದು ಮತ್ತೆ ಶ್ರೀಮಂತರದು ಉದ್ಯಮಿಗಳಿದ್ದಾರಲ್ಲ ಅವ್ರ ಸಾಲ 12 ಲಕ್ಷ ಕೋಟಿ ಈ ಬಿಜೆಪಿಯವರು ಯಾರ ಪರವಾಗಿದ್ದಾರೆ ಹೇಳಿ ನೋಡೋಣ
ಯಾರ ಪರವಾಗಿದ್ದಾರೆ ಮರ್ತಿಬೇಕಲ್ರೆ? ಮುಖ್ಯಮಂತ್ರಿಗಳೇ, 14 ಮಂದಿ ಪ್ರಧಾನಮಂತ್ರಿಗಳು 55 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಮೋದಿ ಒಬ್ಬರೇ 98 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ನನಗಿಂತ ಜಾಸ್ತಿ ಹೇಳ್ತಾರೆ ಅವರು, ಇನ್ನೂ ಜಾಸ್ತಿ ಹೇಳ್ತಾರೆ. ನಾನು 12 ಲಕ್ಷ ಕೋಟಿ ಇರ್ತೇನೆ. ಅವ್ರು ಬಂದ್ಮೇಲೆ 14 ಮಂದಿ ಪ್ರಧಾನಮಂತ್ರಿಗಳು ಎಲ್ಲ ಸೇರಿ, ಎಲ್ಲರೂ 14 ಮಂದಿ ಪ್ರಧಾನಮಂತ್ರಿಗಳು ಇದುವರೆಗೂ 55 ಲಕ್ಷ ಕೋಟಿ ಮಾಡಿದ್ದಾರೆ. ಮೋದಿಯವರು ಒಬ್ಬರೇ ಅವ್ರ ಅವಧಿನಲ್ಲಿ 98 ಲಕ್ಷ ಕೋಟಿ. ಆಮೇಲೆ ಈ ಮೋದಿಯವರು ಇದಾರಲ್ಲ, ನರೇಂದ್ರ ಮೋದಿಯವರು ನಮ್ಗೆ ಹೇಳ್ತಾರೆ 5 ಗ್ಯಾರಂಟಿಗಳು ಜಾರಿ ಮಾಡಿಬಿಟ್ರೆ ದೇಶ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ನಿಮ್ಗೆ ದಿವಾಳಿ ಮಾಡಿದವ್ರು ಯಾರು ಗೊತ್ತಾ? ದೇಶ ದಿವಾಳಿ ಆಗಿರೋದು ಇವತ್ತು, ಆರ್ಥಿಕವಾಗಿ ದಿವಾಳಿ ಆಗಿರೋದು ಯಾಕೆ ಗೊತ್ತಾ? ಈ ನರೇಂದ್ರ ಮೋದಿ ಅವರಿಂದ. ನಿಮಗೆ ದೇಶವನ್ನ ಸಾಲಗಾರ ದೇಶವನ್ನಾಗಿ ಮಾಡಿಬಿಟ್ಟಿದ್ದಾರೆ. 2014-15 ಈ ದೇಶದ ಮೇಲೆ ಒಟ್ಟು ಸಾಲ 14 ಮಾರ್ಚ್ 2 53 ಲಕ್ಷದ 11 ಸಾವಿರ ಕೋಟಿ ರೂಪಾಯಿ. ಈ ವರ್ಷದ ಮಾರ್ಚ್ಗೆ ಎಷ್ಟು ಗೊತ್ತಾ ಸಾಲ ಆಗೋದು ದೇಶದ ಮೇಲೆ? 170 ಲಕ್ಷ ಕೋಟಿ. 53 ಲಕ್ಷದ 11 ಸಾವಿರ ಕೋಟಿ ಸ್ವಾತಂತ್ರ್ಯ ಬಂತವಿಂದ ಇತ್ತು ದೇಶದ ಮೇಲೆ ಸಾಲ. ಇವರು ಬಂದ ಮೇಲೆ 10 ವರ್ಷಗಳಲ್ಲಿ 53 ಕಳೆದ್ರೆ ಎಷ್ಟು? 170 117 ಲಕ್ಷ ಕೋಟಿ. 117 ಲಕ್ಷಕ್ಕೂ ಹೆಚ್ಚು ಕೋಟಿ. 138 ಲಕ್ಷ ಕೋಟಿ ಅಲ್ಲ, 118 ಲಕ್ಷ ಕೋಟಿ. ಇದು ನರೇಂದ್ರ ಮೋದಿಯವರ ಸಾಧನೆ. ಈ ದೇಶಕ್ಕೆ 10 ವರ್ಷಗಳಲ್ಲಿ ಸಾಲ ಮಾಡಿರೋದು ಸುಮಾರು 118 ಲಕ್ಷ ಕೋಟಿ. ಸ್ವಾತಂತ್ರ್ಯ ಬಂತವಿಂದ 75 ವರ್ಷಗಳಲ್ಲಿ ಸಾಲ ಮಾಡಿದ್ದದ್ದು 53 ಲಕ್ಷದ 11 ಸಾವಿರ ಕೋಟಿ. ದಿಸ್ ಇಸ್ ದಿ ಕಾಂಟ್ರಿಬ್ಯೂಷನ್ ಟು ಅವರ್ ಕಂಟ್ರಿ ಬೈ ನರೇಂದ್ರ ಮೋದಿಜಿ.